ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಯೋಗ ಶಾಲೆ ಐ ಹೋಪ್ ಲಾಸ್ಟ್ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಅನಿಸಿದೆ ಅಂತ ಭಾವಿಸ್ತೇನೆ ಮತ್ತೆ ಇವತ್ತು ಒಂದು ಪ್ರಯೋಗ ಮಾಡೋಣ ಒಂದು ಟೆಸ್ಟ್ ಟ್ಯೂಬ್ ಅನ್ನು ತೆಗೆದುಕೊಂಡು ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ಮತ್ತೊಂದು ಬಲೂನ್ ತೆಗೆದುಕೊಂಡು ಪ್ರಯೋಗ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಟೆಸ್ಟ್ ಟ್ಯೂಬ್ ಮತ್ತು ಬಲೂನ್ ತೆಗೆದುಕೊಂಡು ಯಾವ ಪ್ರಯೋಗ ಮಾಡ್ತೀನಿ ಅಂತ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಈಗ ನಾನು ನನ್ನ ಚಾನಲ್ನಲ್ಲಿ ಈ ಒಂದು ಪ್ರಯೋಗ ಶಾಲೆ ಚಾನಲ್ನಲ್ಲಿ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ಮುಂದೆ ದೊಡ್ಡ ದೊಡ್ಡ ವಿಡಿಯೋಗಳನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬಾ ಬೇಕಾಗಿದೆ ಸೊ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ ಆಗಿದೆ ಸೊ ವಿಡಿಯೋ ಸ್ನೇಹಿತರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಪ್ರಯೋಗವನ್ನು ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಈ ಪ್ರಯೋಗದಲ್ಲಿ ಈಗಾಗಲೇ ಹೇಳಿದ್ದೇನೆ ಒಂದು ಬಲೂನ್ ತೆಗೆದುಕೊಂಡಿದ್ದೇನೆ ಮತ್ತೆ ಒಂದು ಟೆಸ್ಟ್ ಟ್ಯೂಬ್ ತೆಗೆದುಕೊಂಡಿದ್ದೇನೆ ಆ ಟೆಸ್ಟ್ ಟ್ಯೂಬ್ ಮತ್ತು ಬಲೂನನ್ನು ತೆಗೆದುಕೊಂಡು ನಾನು ಮಾಡ್ತಾ ಇದ್ದೀನಿ ನೋಡಿ ಏನಾಗುತ್ತೆ ಅಂತ ಗಮನಿಸಿ ಜೊತೆಗೆ ಯಾಕೆ ಹೀಗಾಯಿತು ಅಂತ ಒಂದು ಸೆಕೆಂಡ್ ಆಲೋಚಿಸಿ ಮತ್ತೆ ಯಾಕಾಯಿತು ಅಂತ ನಾನು ವಿಡಿಯೋ ಕೊನೆಯದಾಗಿ ಹೇಳ್ತೇನೆ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡ್ತೇನೆ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಓಕೆ ಸ್ನೇಹಿತರೆ ನೋಡಿ ಈಗ ಏನು ಬದಲಾವಣೆ ಆಗ್ತೈತಿ ಅಂತ ನೋಡ್ತಾ ಹೋಗಿ ಸ್ನೇಹಿತರೆ ಓಕೆ ಓಕೆ ಕಾಣ್ತಾ ಇದೆ ಅಲ್ಲ ಓಕೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಏನೋ ಒಂದು ಬದಲಾವಣೆ ಆಯಿತು ಈಗ ನಮ್ಮ ಒಂದು ಈ ಒಂದು ಪ್ರಯೋಗದಲ್ಲಿ ನಾವು ಏನು ಬದಲಾವಣೆ ಮಾಡಿದ್ವಿ ಅಂತ ಗೊತ್ತಾಯ್ತಲ್ಲ ನಿಮಗೆ ಏನಾಯಿತು ಅಂತ ನೋಡಿದ್ರಲ್ಲ ಓಕೆ ಹಾಗಿದ್ರೆ ಯಾಕೆ ಹೀಗಾಯಿತು ಏನು ಮಟೀರಿಯಲ್ ನಾವು ಬಳಸಿದ್ವಿ ಅಂತ ನಿಮಗೆ ಗೊತ್ತಿದ್ದರೆ ವಿಡಿಯೋನ ಪೌಸ್ ಮಾಡಿ ಕಮೆಂಟ್ ಮಾಡಿ ಇಲ್ಲಾಂದರೆ ನಾನು ನಿಮಗೆ ಹೇಳ್ತೇನೆ ಏನು ವಸ್ತುಗಳನ್ನು ಬಳಸಿದ್ದೀನಿ ಅಂತ ಓಕೆ ನೆಕ್ಸ್ಟ್ ನಾ ಇದಕ್ಕೆ ಬಳಸಬೇಕಾಗಿರತಕ್ಕಂಥ ಮಟೀರಿಯಲ್ ಏನಂತಂದರೆ ಮೊನ್ನೆದ್ದು ಇದು ಸೋ ಎರಡನೇದ್ದು ಇದು ಸೊ ಮೊದಲನೇದು ಬಂದು ಸ್ನೇಹಿತರೆ ಇಲ್ಲಿ ನೋಡಬಹುದು ನಿಮಗೆ ಕಾಣ್ತಾ ಇದೆ ಒಂದು ವಿನೇಗರನ್ನು ತೆಗೆದುಕೊಂಡಿದ್ದೆ ನಾನು ವಿನೇಗರನ್ನು ತೆಗೆದುಕೊಳ್ಬೋದು ನೀವು ಅಡುಗೆಗೆ ಬಳಸ್ತಾ ಇರ್ತಕ್ಕಂಥ ನಿಮಗೆ ಸುಲಭವಾಗಿ ಸಿಗುತ್ತೆ ಮತ್ತೊಂದು ಮಟೀರಿಯಲ್ ನೋಡೋದಾದರೆ ಇಲ್ಲಿ ಸ್ನೇಹಿತರೆ ಬೇಕಿಂಗ್ ಸೋಡಾ ಇದೆ ಸೊ ಬೇಕಿಂಗ್ ಸೋಡಾ ಅದಾದ ನಂತರದಲ್ಲಿ ವಿನೆಗರ್ ಇವೆರಡನ್ನ ಬಳಸಿ ಈ ಪ್ರಯೋಗ ಮಾಡಲಾಗಿದೆ ಓಕೆ ಸ್ನೇಹಿತರೆ ಯಾಕೆ ಹೀಗಾಯಿತು ಅಂತಂದರೆ ನಾನು ಇದರಲ್ಲಿ ವಿನಗರನ್ನು ಬಳಸಿದ್ದೆ ಈಗಾಗಲೇ ತೋರಿಸಿದ್ದೀನಿ ವಿನೇಗರನ್ನು ಮತ್ತು ಅದರ ಅದ ನಂತರದಲ್ಲಿ ಬೇಕಿಂಗ್ ಸೋಡಾನ ಇದಕ್ಕೆ ಹಾಕಿದ್ದೆ ಆ ನಾನು ಒಂದು ಬಲೂನಲ್ಲಿ ಆ ಬಲೂನಲ್ಲಿರತಕ್ಕಂಥ ಬೇಕಿಂಗ್ ಸೋಡಾನ ಈ ಒಂದು ವಿನೇಗರಿಗೆ ಹಾಕಿದಾಗ ವಿನೇಗರ್ಲಿರ್ತಕ್ಕಂಥ ಎಸ್ ಟಿಕ್ಕೆ ಸಿಡ್ಡು ಮತ್ತು ಆ ಬೇಕಿಂಗ್ ಸೋಡಾ ಪರಸ್ಪರ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಅಲ್ಲಿ ಸಿಟ್ಟು ಗ್ಯಾಸ್ ರಿಲೀಸ್ ಆಗುತ್ತೆ ಆ ಸಿಒಟ್ಟು ಗ್ಯಾಸ್ನಿಂದ ಈ ಒಂದು ಬಲೂನು ಈ ರೀತಿ ಉಬ್ಬುತ್ತೆ ಅನ್ನೋದು ಈ ಪ್ರಯೋಗದಿಂದ ನಾವು ತಿಳ್ಕೊಂಡಿವಿ ಸೊ ಬಹುಶಃ ವಿಡಿಯೋ ಚೆನ್ನಾಗಿ ಅನಿಸಿದೆ ಅಂತ ಭಾವಿಸ್ತೇನೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಜೊತೆಗೆ ನಿಮ್ಮ ಮಕ್ಕಳಿಗೆ ಕೂಡ ತೋರಿಸೋದನ್ನು ಮಾತ್ರ ಮರಿಬೇಡಿ ಮತ್ತೆ ಭೇಟಿ ಹಾಕ್ತೀನಿ ಧನ್ಯವಾದ